ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದ 60 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ಹಾಗೂ ವಿಧವಾ ಮಹಿಳೆಯರಿಗೆ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಇದೀಗ ಖುಷಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಹೌದು ಎಲ್ಲಾ ಹಿರಿಯ ನಾಗರಿಕರ ಅಜ್ಜ ಅಜ್ಜಿಯರ ಅಂಗವಿಕಲರ ಮತ್ತು ವಿಧವಾ ಮಹಿಳೆಯರ ಅನುಕೂಲಕ್ಕಾಗಿ ಮಹತ್ವದ ಹೆಜ್ಜೆಯನ್ನ ಸರ್ಕಾರ ಮುಂದಿಟ್ಟಿದ್ದು ಸೂಪರ್ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನಿದು ಖುಷಿ ಸುದ್ದಿ ಮಾಹಿತಿ ಅಂತ ನೋಡೋಕ್ಕೂ ಮುನ್ನ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಹೌದು ಇನ್ನು ಮುಂದೆ ಎಲ್ಲಾ ಅಜ್ಜ ಅಜ್ಜಿಯರಿಗೆ ಮತ್ತು ಅಂಗವಿಕಲರಿಗೆ ಹಾಗೂ ವಿಧವಾ ಮಹಿಳೆಯರಿಗೆ ತಮ್ಮ ಪೆನ್ಷನ್ ಪಿಂಚಣಿಯನ್ನು ಪಡೆಯಲು ಯಾವುದೇ ರೀತಿಯಿಂದ ಕಂದಾಯ ಇಲಾಖೆಗೆ ಹೋಗುವ ಅಗತ್ಯವಿಲ್ಲ ಹೌದು ಖುದ್ದಾಗಿ ಇದೀಗ ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಪಿಂಚಣಿ ಪೆನ್ಷನ್ ಸೌಲಭ್ಯ ಒದಗಿಸಿ ಕೊಡಲಿದ್ದಾರೆ ಅದು ಕೂಡ 24 ಗಂಟೆಯ ಒಳಗಾಗಿ ಹೌದು ಈ ಹಿಂದೆ ಪಿಂಚಣಿ ಅರ್ಜಿ ಸಲ್ಲಿಸಿ ತಿಂಗಳ ಗಟ್ಟಲೆ ಕಾಯುವಂತಹ ಅವಶ್ಯಕತೆ ಇತ್ತು ಆದರೆ ಇದೀಗ ಸರ್ಕಾರವು ಸುಲಭ ಮಾರ್ಗ ಕಂಡುಹಿಡಿದಿದ್ದು ಎಲ್ಲಾ ಹಿರಿಯ ನಾಗರಿಕರ ಹಾಗೂ ಅಂಗವಿಕಲರ ಮತ್ತು ವಿಧವೆಯರಿಗೆ ಅನುಕೂಲವಾಗಲೆಂದು 24 ಗಂಟೆಯ ಒಳಗಾಗಿ ಅವರ ಸಲ್ಲಿಸಿರುವ ಪಿಂಚಣಿಯ ಅರ್ಜಿಯನ್ನು ಅನುಮೋದನೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಈ ಕುರಿತು ಕಂದಾಯ ಸಚಿವರಾದ ಆರ್ ಅಶೋಕ್ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು